ಸಮಸ್ತ ಜನತೆಗೆ ನಿಮ್ಮ ಆಚಾರ್ಯ ಶ್ರೀ ಗುರು ಪ್ರಕಾಶ್ ಗುರುಜಿ ಮಾಡುವ ನಮಸ್ಕಾರಗಳು. ನಮಗೆ ಹೆಚ್ಚಿನ ಜನ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಹಾಗಾಗಿ ಆ ಪ್ರಶ್ನೆಗೆ ಉತ್ತರವನ್ನು ನೀಡುವಂತಹ ಕಾರ್ಯ ಈಗ ನಾನು ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಏನು ಪ್ರಶ್ನೆ ಅಂದರೆ, ಅಸೌಚ ಅಥವಾ ಸೂತಕ ಅಂತ ನಾವೇನು ಕರಿತೀವಿ? ಸೂತಕ ಅಂದರೆ ಹಲವಾರು ರೀತಿಯ ಸೂತಕಗಳು, ಹಲವಾರು ರೀತಿಯಾಗಿರ್ತಕ್ಕಂಥ ಅಸೌಚಗಳಿರ್ತವೆ, ಅದನ್ನು ಪಾಲಿಸಬೇಕಾಗಿರ್ತಕ್ಕಂಥದ್ದು ಹೇಗೆ, ಯಾವ ರೀತಿ ಪಾಲಿಸಬೇಕು, ಅದರ ನಿಯಮಗಳೇನು ಅನ್ನುವಂತಹ ಒಂದು ವಿಚಾರವನ್ನು ಇವತ್ತು ನಾನು ಮಾತಾಡಲಿಕ್ಕೆ, ಆ ಒಂದು ವಿಚಾರವನ್ನು, ಆ ಒಂದು ಧರ್ಮ ಸಂದೇಹವನ್ನು ನಿವಾರಣೆ ಮಾಡಲಿಕ್ಕೆ, ನಾನು ಶಾಸ್ತ್ರದಲ್ಲಿರ್ತಕ್ಕಂಥ ವಿಚಾರಗಳನ್ನು ತಮಗೆ ತಿಳಿಸ್ಲಿಕ್ಕೆ ಇಂದು ಪ್ರಯತ್ನ ಮಾಡ್ತೇನೆ. ಅಸೌಚ ಅಂದರೆ ಏನು ಅನ್ನುವಂತಹ ಒಂದು ಮಾತಿಗೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಏನು ಅಂದರೆ ಅಸೌಚ ಅಂದರೆ ಅಸ್ಪೃಶ್ಯತೆ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತದೆ ಅಷ್ಟೇ, ಇನ್ನೇನೂ ಇಲ್ಲ. ಅಸ್ಪೃಶ್ಯತೆ ಅಂದರೆ, ಅಸ್ಪೃಶ್ಯತೆ ಅಂದರೆ ಮುಟದೇ ಇರೋದು ಆ ಥರ ಅಂತಲ್ಲ. ಅಸ್ಪೃಶ್ಯತೆ ಅಂದರೆ ಅವರು ಪಾಲಿಸಬೇಕಾಗಿರ್ತಕ್ಕಂಥ ಆ ಸಮಯದಲ್ಲಿ, ಅಸೌಚದ ಸಮಯದಲ್ಲಿ ಅಂದರೆ ಸೂತಕದ ಸಮಯದಲ್ಲಿ ಅವರು ಪಾಲಿಸಬೇಕಾಗಿರ್ತಕ್ಕಂಥ ನಿಯಮಗಳೇನು ಅನ್ನುವಂಥದ್ದು, ಅದು ಎಷ್ಟು ದಿವಸದವರೆಗೂ ಆ ನಿಯಮಗಳು ಪಾಲಿಸಬೇಕು, ಅದು ಹೇಗೆ ಅನ್ನುವಂಥದ್ದೇ, ಅದಕ್ಕೆ ನಾವು ಸೂತಕ ಅಂತ ಕೂಡ ಕರಿತೀವಿ, ಅಸೌಚ ಅಂತ ಕೂಡ ಕರಿತಕ್ಕಂಥದ್ದು. ಆ ಅಸೌಚದಲ್ಲಿ ಅಥವಾ ಸೂತಕದಲ್ಲಿ ಎಷ್ಟು ರೀತಿಯಾಗಿರ್ತಕ್ಕಂಥ ಸೂತಕಗಳು ಬರ್ತವೆ, ಅಸೌಚಗಳಿದ್ದಾವೆ ಅನ್ನೋದನ್ನು ನಾವು ಮೊದಲಿಗೆ ತಿಳ್ಕೋಬೇಕಾಗತ್ತೆ. ಆ ಒಂದು ವಿಚಾರವಾಗಿ ಸಮಗ್ರವಾಗಿ ಅದರ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ತಮಗೆ ತಿಳಿಸುವಂಥ ಒಂದು ಕಾರ್ಯವನ್ನು ನಾನು ಮಾಡ್ತೇನೆ. ಯಾವ್ಯಾವ ರೀತಿಯ ಅಸೌಚಗಳು ಬರುತ್ತೆ ಅಂದರೆ, ಜನನ ದೋಷಗಳು, ಜನನ ಸಮಯದಲ್ಲಿ ಬರ್ತಕ್ಕಂಥ ಸೂತಕಗಳು ಅಥವಾ ಅಸೌಚಗಳು, ಮರಣ ಸಮಯದಲ್ಲಿ ಬರ್ತಕ್ಕಂಥ ಸೂತಕಗಳು ಅಥವಾ ಅಸೌಚಗಳು ಅಂತ ನಾವೇನು ಕರಿತೀವಿ. ನಂತರ ಬರ್ತಕ್ಕಂಥದ್ದು ಹೆಣ್ಣು ಮಕ್ಕಳು ಪ್ರಥಮ ರಜಸ್ವಲಯ ಆದ ಸಮಯದಲ್ಲಿ ಬರ್ತಕ್ಕಂಥ ಸೂತಕಗಳು, ಅದನ್ನು ಕೂಡ ಅಸೌಚ ಅಂತ ನಾವು ಸೂತಕ ಅಂತ ಏನು ಕರಿತೀವಿ, ಅಸೌಚ ಅಂತ ಏನು ಕರಿತೀವಿ. ಆ ಅಸೌಚಗಳು ಅಂದರೆ ಮರಣ ಸಮಯದ ಸೂತಕಗಳು, ಜನನ ಸಮಯದ ಅಸೌಚಗಳು, ಮತ್ತು ಪ್ರಥಮ ರಜಸ್ವಲೆಯ ಆದ ಹೆಣ್ಣು ಮಕ್ಕಳ ಪ್ರಥಮ ರಜಸ್ವಲೆಯ ಆಗಿರ್ತಕ್ಕಂಥ ಆಗಿನ ಅಸೌಚ, ನಂತರದ ಹೆಣ್ಣು ಮಕ್ಕಳ ಮದುವೆಯಾದ ನಂತರ ಪಾಲಿಸಬೇಕಾಗಿರ್ತಕ್ಕಂಥ ಅಸೌಚದ, ಅದನ್ನು ಹೇಗೆ, ಅದರ ನಿಯಮಗಳೇನು ಅಂತ, ಅದನ್ನು ಅದು ಇರ್ತಕ್ಕಂಥದ್ದು. ನಂತರ ಹೆಣ್ಣು ಮಕ್ಕಳು ಅಂದರೆ ಈಗ ಈ ಯಾರಾದರೂ ಶತ್ರು ಅಂದಾಗ ಅಲ್ಲಿ ಆವಾಗ ಪಾಲಿಸಬೇಕಾಗಿರೋದು ಎಷ್ಟು ದಿವಸದ ಒಂದು ಇದನ್ನು ಪಾಲಿಸಬೇಕು. ಕೆಲವರು 5 ದಿನ ಪಾಲಿಸ್ತಾರೆ, ಕೆಲವರು 3 ದಿವಸ ಪಾಲಿಸೋರಿದ್ದಾರೆ, ಕೆಲವರು 5 ದಿನ ಆ ನಿಯಮಗಳನ್ನು ಪಾಲಿಸ್ತಾರೆ, ಕೆಲವರು 10 ದಿನಗಳು ಕೂಡ ಪಾಲಿಸ್ತಕ್ಕಂಥದ್ದಿದೆ, ಕೆಲವರು 12, 15, ಕೆಲವರು 30 ದಿನಗಳು ಕೂಡ ಅಸೌಚವನ್ನು ಪಾಲಿಸ್ತಕ್ಕಂಥ ಒಂದು ಪದ್ಧತಿ ಇದೆ. ಅದಕ್ಕೆ ಆಗಿರ್ತಕ್ಕಂಥ ಕೆಲವೊಂದು ವೈಜ್ಞಾನಿಕ ಕಾರಣಗಳು ಕೂಡ ಇಂದಿನ ನಮ್ಮ ಋಷಿಮುನಿಗಳು ಕಂಡು ಅದನ್ನು ಇದು ಮಾಡಿದ್ದಾರೆ. ಅದನ್ನು ನಾವು ಪಾಲಿಸೋದ್ರಿಂದ ಆಗುವಂಥ ಅನಾಹುತಗಳಂತೂ ಏನೂ ಇಲ್ಲ, ಆ ಬರುವಂಥ ಸಮಸ್ಯೆಗಳು ಕೂಡ ಏನೂ ಇಲ್ಲ. ಅದನ್ನು ಪಾಲಿಸೋದ್ರಿಂದ ನಮಗೆ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ವಾತಾವರಣ ನಮ್ಮಲ್ಲಿ ಉಂಟಾಗುತ್ತೆ ಅನ್ನೋದು ಅವರ ಅಭಿಪ್ರಾಯ. ಹಾಗಾಗಿ ನಾವೆಲ್ಲರೂ ಕೂಡ ಅದನ್ನು ಪಾಲಿಸಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ಮರಣ ಸಮಯದಲ್ಲಿ ಪಾಲಿಸಬೇಕಾಗಿರ್ತಕ್ಕ, ಮರಣವಾದಾಗ ಎಷ್ಟು ದಿನಗಳ ಅಸೌಚ ಇರುತ್ತೆ, ಶಾಸ್ತ್ರದಲ್ಲಿ ಎಷ್ಟು ದಿನಗಳು ಆ ಅಸೌಚ ಅಂತ ಹೇಳಿದ್ದಾರೆ, ಮತ್ತು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಎಷ್ಟು ದಿನ ಅಸೌಚ ಅಂತ ಹೇಳಿದ್ದಾರೆ, ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಎಷ್ಟು ದಿವಸ ಅಸೌಚ ಅಂತ ಹೇಳಿದ್ದಾರೆ, ದೂರ ದೇಶದಲ್ಲಿರ್ತಕ್ಕಂಥವ್ರಿಗೆ ಅವರ ಬಂಧುಗಳು, ಅವರ ಮಾತಾಪಿತೃಗಳು ಅಂಥವ್ರು ಯಾರಾದರೂ ಮರಣವನ್ನು ಹೊಂದಿದರೆ ಅವರು ಯಾವ ರೀತಿಯಾಗಿ ಎಷ್ಟು ದಿನಗಳ ಕಾಲ ಅಸೌಚವನ್ನು ಪಾಲನೆ ಮಾಡಬೇಕು, ಅಥವಾ ಬ್ರಹ್ಮಚಾರಿಗಳ ಸತ್ವದಲ್ಲಿ ಎಷ್ಟು ದಿನ ಸೂತಕವನ್ನು ಅನುಸರಿಸಬೇಕು. ಇನ್ನೂ ಒಂದು ವಿಚಾರ ಏನಂದರೆ, ಗರ್ಭಸ್ರಾವ ಆದಾಗ ಅದಕ್ಕೆ ಎಷ್ಟು ದಿನ ಸೂತಕವನ್ನು ನಾವು ಅಥವಾ ಅಸೌಚವನ್ನು ನಾವು ಪರಿಗಣಿಸಬೇಕು, ಅದನ್ನು ಹೇಗೆ ಪಾಲಿಸಬೇಕು, ಎಷ್ಟೆಷ್ಟು ತಿಂಗಳಿಗೆ ಗರ್ಭಪಾತವಾದಾಗ ಅದಕ್ಕೆ ಎಷ್ಟೆಷ್ಟು ದಿನಗಳ ಕಾಲ ಸೂತಕವಿರುತ್ತೆ, ಮತ್ತು ದಾಯಾದಿಗಳು ಯಾರಾದರೂ ಸತ್ವದ್ರೆ ಅದಕ್ಕೆ ಎಷ್ಟು ದಿನ ಇರುತ್ತೆ, ಮದುವೆ ಆಗಿ ಹೋಗಿರ್ತಕ್ಕಂಥ ಹೆಣ್ಣು ಮಗು ಏನಾದರೂ ಮನೆಯಲ್ಲೇ ಬಂದು ಸತ್ವದ್ರೆ ಅದಕ್ಕೆ ಎಷ್ಟು ದಿನ ಅಸೌಚ ಇರುತ್ತೆ, ಗಂಡನ ಮನೆಯಲ್ಲಿ ಸತ್ತಾಗ ಅದಕ್ಕೆ ಎಷ್ಟು ದಿನ ಅಸೌಚ ಇರುತ್ತೆ ಅನ್ನುವ ಎಲ್ಲ ರೀತಿಯಾಗಿರ್ತಕ್ಕಂಥ, ಮಗು ಹುಟ್ಟುತ್ತಾ ಇದ್ದಂಗೆ ಸತ್ತರೆ ಅದಕ್ಕೆ ಎಷ್ಟು ಅಸೌಚ ಇರುತ್ತೆ, ಕರುಳ ಬಳ್ಳಿ ಕಟ್ ಮಾಡೋದಕ್ಕಿಂತ ಮೊದಲೇ ಸತ್ತೋದ್ರೆ ಅದಕ್ಕೆ ಎಷ್ಟು ದಿನ ಅಸೌಚವನ್ನು ಪಾಲನೆ ಮಾಡಬೇಕು, ಕರುಳ ಬಳ್ಳಿ ಕಟ್ ಮಾಡಿದ ಮೇಲೆ ಸತ್ತರೆ ಎಷ್ಟು ದಿನ ಮಾಡಬೇಕು, ಈ ರೀತಿಯಾಗಿರ್ತಕ್ಕಂಥ ಹಲವಾರು ಈ ಅಸೌಚಕ್ಕೆ ಸಂಬಂಧಪಟ್ಟಂಥ ಸೂತ್ರಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು, ಅದರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ತಮಗೆ ತಿಳಿಸಬೇಕು ಅಂತೇಳಿ ನಾನೊಂದು ಸಂಕಲ್ಪವನ್ನು ಮಾಡಿದ್ದೇನೆ. ಅದರ ಎಲ್ಲ ವಿಚಾರಗಳನ್ನು, ಇನ್ನೊಂದು ವಿಶೇಷವಾಗಿ ಏನಂದರೆ, ಸನ್ಯಾಸಿಗಳಾದವು ಸನ್ಯಾಸಿಗಳ ಬಂಧುಗಳು ಸತ್ತರೆ ಅವರು ಯಾವ ರೀತಿಯಾಗಿರ್ತಕ್ಕಂಥ, ಈಗ ಯಾರೋ ನಮ್ಮ ಮನೆಯಲ್ಲಿ ಸನ್ಯಾಸಿಗಳಾಗಿರ್ಬೋದು ಅಥವಾ ಸನ್ಯಾಸಿಗಳೇ ಇರ್ಬೋದು,
ಅವರು ಯಾವ ರೀತಿಯಾಗಿರ್ತಕ್ಕಂಥ ಅವರಿಗೇನಾದ್ರು ಅಶೌಚ ಇರುತ್ತೆ ಅವರು ಯಾವ ರೀತಿಯಾಗಿರ್ತಕ್ಕಂಥ ಈ ಒಂದು ಧರ್ಮವನ್ನು ಪಾಲನೆ ಮಾಡಬೇಕು ಅನ್ನುವಂಥ ಸಕಲ ಈ ಎಲ್ಲ ವಿಚಾರಗಳನ್ನು ಸಹ ನಿಮಗೆ ಒಂದು ಅಶೌಚ ಪ್ರಕರಣ ಅನ್ನುವಂಥ ಈ ಒಂದು ಪ್ರಕರಣದಲ್ಲಿ ಈ ಒಂದು ವಿಚಾರವನ್ನು ಮುಂದೆ ಮುಂದೆ ಎಲ್ಲ ವಿಡಿಯೋಗಳನ್ನು ಈ ಎಲ್ಲ ಒಂದು ವಿಚಾರವನ್ನು ತಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ತಾವು ಮಾಡಬೇಕಾಗಿರೋದು ಏನಂದರೆ ನಮ್ಮ ನಮ್ಮ ಮಯ್ಯಾಚಾರ್ಯ ಟೀಮ್ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ ಏನಿದೆ ಅದಕ್ಕೆ ತಾವು ಸಪೋರ್ಟ್ ನೀಡಿ ಇನ್ನೂ ಈ ರೀತಿಯಾಗಿರ್ತಕ್ಕಂಥ ಹೆಚ್ಚು ಹೆಚ್ಚು ಧಾರ್ಮಿಕ ವಿಚಾರಗಳನ್ನು ತೆಗೆದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡಬಹುದು. ಕನ್ನಡದಲ್ಲಿ ಮಾ ಕನ್ನಡ ಅನ್ನುವಂಥ ಯೂಟ್ಯೂಬ್ ಚಾನಲ್ ಇದೆ, ತೆಲುಗಿನಲ್ಲಿ ಮಯ್ಯಾಚಾರ್ಯ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯಾಗಿರ್ತಕ್ಕಂಥ ಧರ್ಮ ಸಂದೇಹಗಳನ್ನು ತಾವು ನಿವೃತ್ತಿಯನ್ನು ಪಡೆಯಬಹುದು. ಈಗ ತಾನೇ ನಾವು ಶಿವಪುರಾಣದ ಹಲವಾರು ಒಂದು ಅಧ್ಯಾಯಗಳನ್ನು ನೀಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದೇ ರೀತಿಯಾಗಿ ತಮಗೇನಾದರೂ ಧರ್ಮ ಸಂದೇಹಗಳಿದ್ದರೆ ಆ ಧರ್ಮ ಸಂದೇಹಗಳನ್ನು ನಮ್ಮ ವಿಡಿಯೋದಲ್ಲಾಗಲಿ ಅಥವಾ ನಮ್ಮ ಫೇಸ್ಬುಕ್ಕಲ್ಲಾಗಲಿ ತಾವು ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡ್ಬೋದು ಅಥವಾ ನಮ್ಮ ವಿಡಿಯೋ ಕೆಳಗಡೆ ಕಾಮೆಂಟ್ ರೂಪದಲ್ಲಿ ಕೊಟ್ಟರೆ ಖಂಡಿತವಾಗಲೂ ಆ ರೀತಿಗೆ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ತಮಗೆ ಮಾಡಿ ಆ ವಿಚಾರವನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಈಗ ಈ ಒಂದು ವಿಚಾರವನ್ನು ಹೆಚ್ಚಾಗಿ ಕೇಳೋದರಿಂದ ಸೂತ್ರಗಳು ಅಥವಾ ಅಶೌಚದ ಬಗ್ಗೆ ಹೆಚ್ಚಾಗಿ ಪ್ರಶ್ನೆಗಳು ಕೇಳಿರೋದ್ರಿಂದ ಆ ಪ್ರಶ್ನೆಗಳು ಅದಕ್ಕೆ ಹೆಚ್ಚಿನ ಸಂಶಯಗಳನ್ನು ಜನರಿಗೆ ಕೇಳಿರೋದ್ರಿಂದ ಅದಕ್ಕೆ ಅವರಿಗೆ ಒಂದು ನೀಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು. ನನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ಪರಬ್ರಹ್ಮನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಭಾಗ್ಯ ಐಶ್ವರ್ಯ ಸಕಲೈಶ್ವರ್ಯಗಳು ಕೂಡ ಲಭಿಸಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಲೋಕಾ ಸಮಸ್ತ ಸುಖಿನೋ ಭವಂತು. ಓಂ ಸ್ವಸ್ತಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ, ಸಲಹೆ ಸಂದೇಹಗಳಿಗಾಗಿ ಕಾಮೆಂಟ್ ಮಾಡಿ, ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಮಾಯಾಚಾರ್ಯ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.